ಭಾರತದ ಶ್ರೇಷ್ಠ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ ನಿನ್ನೆ ಅಷ್ಟೇ ಆಗಿದೆ. ಮೋದಿಯವರಿಗೆ ನಮ್ಮ ಕಡೆಯಿಂದ 68ನೇ ಹುಟ್ಟುಹಬ್ಬದ ಶುಭಾಶಯಗಳು. ನೀವು ಕೂಡ ಮೋದಿಯವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಏರ್ಟೆಲ್, ಐಡಿಯಾ, ವೋಡಾಫೋನ್ ಇವರ ಗ್ರಾಹಕರ ಬಳಿ ತಮಗೆ ಎಷ್ಟು ಬೇಕೋ ಅಷ್ಟನ್ನ ಲೂಟಿ ಮಾಡಿಕೊಂಡರು. ಇವರನ್ನ ಮಣ್ಣು ಮುಕ್ಕಿಸಲು ಮುಕೇಶ್ ಅಂಬಾನಿ ಜಿಯೋ ಸಿಮ್ ಜಾರಿಗೆ ತಂದ್ರು. ಈ ಜಿಯೋ ಸಿಮ್ ಬಂದ ಮೇಲೆ ಏರ್ಟೆಲ್ ಮತ್ತು ವೋಡಾಫೋನ್ ಹಾಗೂ ಇತರ ಸಿಮ್ಗಳು ತಮ್ಮ ಆಫರ್ಗಳ ಮೊತ್ತವನ್ನ ಕಡಿಮೆ ಮಾಡಿದ್ದಾರೆ. ಆದರೆ ಈಗ ಪೆಟ್ರೋಲ್ ಬೆಲೆ ನೋಡಿ ಮತ್ತೆ ಜನಸಾಮಾನ್ಯರಿಗೆ ಸಹಾಯ ಮಾಡಲು ಅಂಬಾನಿ ಅವರು ಮುಂದಾಗಿದ್ದಾರೆ. ಭಾರತದಲ್ಲಿ 1400 ರಿಲಯನ್ಸ್ ಪೆಟ್ರೋಲ್ ಬಂಕ್ ಗಳಿವೆ, ಆದರೆ ಅದರಲ್ಲಿ ಎಲ್ಲವೂ ಕೂಡ ಚಾಲ್ತಿಯಲ್ಲಿ ಇಲ್ಲ. ಹಾಗಾಗಿ ಅಂಬಾನಿಯವರು ಮತ್ತೆ ಆ ಪೆಟ್ರೋಲ್ ಬಂಕ್ ಗಳನ್ನ ಪುನಃ ಚಾಲು ಮಾಡುವ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂಬಾನಿಯವರು. ಇನ್ನು ಅಂಬಾನಿಯವರು ಪ್ರತಿ ಊರಿನಲ್ಲೂ ಒಂದೊಂದು ಪೆಟ್ರೋಲ್ ಬಂಕ್ ಚಾಲು ಮಾಡುವ ಮನಸ್ಸನ್ನ ಮಾಡಿದ್ದಾರೆ. ಈ ಯೋಜನೆ ಆದಷ್ಟು ಬೇಗ ಜಾರಿಗೆ ಬಂದರೆ ಪ್ರತಿಯೊಂದು ಲೀಟರ್ ಪೆಟ್ರೋಲ್ ಬೆಲೆ 20 ರೂಪಾಯಿ ಆಗುತ್ತದೆ ಎಂದು ಹೇಳಿದ್ದಾರೆ ಅಂಬಾನಿಯವರು. ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ದಿನ ಅಂಬಾನಿಯವರ ಈ ಮಾತನ್ನ ಕೇಳಿ ಎಲ್ಲರಿಗೂ ಖುಷಿಯಾಗಿದೆ, ಹಾಗೆ ನಿಮಗೂ ಕೂಡ ಖುಷಿಯಾಗಿದೆ ಅಂದುಕೊಳ್ತೇವೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ನಮಗೆ ಕಾಮೆಂಟ್ ಮೂಲಕ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ.